सदलगा पट्टणदल्ली माजी सचिव प्रकाश हुक्केरियवर प्रयत्नदिंद सदलगादल्ली मंजूरद केंद्रीय विद्यालय कट्टड रिपेरी कामगारियन्नु शासक गणेश हुक्केरी वीक्षिसिदरु। चुक्कोडी सदलगा विधानसभा क्षेत्रदल्ली चुक्कोडी मत्तु सदलगा सेरिदंते एरडु पट्टणदल्ली केंद्रीय विद्यालय सन्मान्य माजी सचिव प्रकाश हुक्केरी हागू गणेश हुक्केरियवर प्रयत्नदिंद मंजूरागिद्दु चुक्कोडियल्ली केंद्रीय विद्यालय तन्न स्वंत कट्टड मुक्तायद हंतदल्लिदे। अदे रीति सदलगादल्ली केंद्रीय विद्यालय ಮಂಜೂರಾಗಿದೆ ಆದರೆ ಕಟ್ಟಡಕ್ಕೆ ಶಂಕುಸ್ಥಾಪನೆ ಆಗಿಲ್ಲ ಸ್ವಂತ ಕಟ್ಟಡ ಇಲ್ಲದೆ ಇರುವ ಕಾರಣ ಸರ್ಕಾರಿ ಪ್ರೌಢಶಾಲೆಯ ಕೆಲವು ಕೊಠಡಿಗಳನ್ನು ಪಡೆದುಕೊಂಡು ರಿಪೇರಿ ಕಾಮಗಾರಿ ಮಾಡಿಸಿ ಅದಕ್ಕೆ ಬೇಕಾದ ಬೋಧನಾ ಕೊಠಡಿ ಗ್ರಂಥಾಲಯ ಕಾರ್ಯಾಲಯ ಕಾರ್ಯಕ್ರಮ ಸ್ಟೇಜ್ ಕಂಪ್ಯೂಟರ್ ಕೊಠಡಿ ಕಾಂಪೌಂಡ್ ಮತ್ತು ಶೌಚಾಲಯ ಸೇರಿದಂತೆ ಎಲ್ಲ ರಿಪೇರಿ ಕಾಮಗಾರಿಯು ಶಾಸಕ ಗಣೇಶ್ ಹುಕ್ಕೇರಿಯವರು ಮತ್ತು ಪುರಸಭಾ ಸದಸ್ಯರು ವೀಕ್ಷಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಉದಯ್ ಕುಮಾರ್ ಪಾಟೀಲ್ ಚುಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ನಮ್ಮ ನಾಯಕರು ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನು ಮಂಜೂರು ಮಾಡಿ ಗಡಿ ಭಾಗದ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಭ್ಯಾಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ। ಸ್ವಂತ ಕಟ್ಟಡ ಇಲ್ಲದ ಕಾರಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ 14 ಕೊಠಡಿಗಳನ್ನು ರಿಪೇರಿ ಮಾಡಿಸಿ ನಮ್ಮ ಶಾಸಕರು ಕೂಡಲೇ ಪ್ರಾರಂಭಿಸಲು ಹೆಚ್ಚಿನ ಪ್ರಯತ್ನ ಪಟ್ಟಿದ್ದಾರೆ ಎಂದು ಉದಯ್ ಕುಮಾರ್ ಪಾಟೀಲ್ ಹೇಳಿದರು। ನಮ್ಮ ನಾಯಕರಾದ ಪ್ರಕಾಶನ ಹುಕ್ಕೇರಿಯವರು ಮತ್ತು ನಮ್ಮ ಶಾಸಕರಾದ ಗಣೇಶ ಹುಕ್ಕೇರಿಯವರು ನಮ್ಮ ಗಡಿ ಭಾಗದ ಎಲ್ಲ ಇವರು ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ಶಾಂಕ್ಷನ್ ಮಾಡಿದ್ದಾರೆ। ಈಗಾಗಲೇ ಚಿಕ್ಕೋಡಿಯಲ್ಲಿ ಸ್ಟಾರ್ಟ್ ಆಗಿದೆ, ಸದನದಲ್ಲಿ ಆಗಬೇಕಾಗಿದೆ। ಇವಾಗ 13 ಕ್ಲಾಸ್ ರೂಮ್ ಮತ್ತು ಟೆಂಪರರಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಮತ್ತು ಜಾಗ ಭೀ 8 ಎಕರೆ ಕೊಟ್ಟಿದ್ದಾರೆ। ಈ ವರ್ಷ ನಮಗೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಬೇಕು ಅಂತ ಈ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಪ್ರಿನ್ಸಿಪಾಲ್ ಬಂದರೆ ಅವ್ರಿಗೂ ಹೇಳ್ತಿದ್ದೆ। ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ನನ್ನ ಕ್ಷೇತ್ರವಾದ ಚುಕ್ಕೋಡಿ ಸದಲಗಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ ಪ್ರಕಾಶ್ ಹುಕ್ಕೇರಿಯವರು ನಮ್ಮ ಕ್ಷೇತ್ರಕ್ಕೆ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನು ಮಂಜೂರು ಮಾಡಿರುತ್ತಾರೆ। ಈಗಾಗಲೇ ಚುಕ್ಕೋಡಿ ಸ್ವಂತ ಕಟ್ಟಡ ಮುಕ್ತಾಯ ಹಂತದಲ್ಲಿದೆ। ಸದಲಗಾದ ಕೇಂದ್ರೀಯ ವಿದ್ಯಾಲಯದ ಸ್ವಂತ ಕಟ್ಟಡ ಕಟ್ಟಲು 8 ಎಕರೆ ಜಮೀನನ್ನು ನಿಗದಿಪಡಿಸಿದೆ। ಅಲ್ಲಿ ಕೆಲವೇ ದಿನಗಳಲ್ಲಿ ಕಟ್ಟಡದ ಶಂಕುಸ್ಥಾಪನೆ ಮಾಡುವುದಾಗಿ ತಿಳಿಸಿದರು। ಕೇಂದ್ರೀಯ ವಿದ್ಯಾಲಯದ ಗಡಿ ಭಾಗದ ಮಕ್ಕಳು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಗಣೇಶ್ ಹುಕ್ಕೇರಿ ಹೇಳಿದರು। ಇವತ್ತು ಸದಲ್ಗದಲ್ಲಿ ನಮ್ಮ ಮಾಜಿ ಪ್ರಕಾಶನ ಹುಕ್ಕೇರಿಯವರು ಕೇಂದ್ರ ವಿದ್ಯಾಲಯ ಈ ಚಿಕ್ಕೋಡಿ ಸದಲ್ಗದಲ್ಲಿ ಎರಡನೇ ಈಗಾಗಲೇ ಮಂಜೂರಾತಿಯಾಗಿ ಸುಮಾರು ನಮ್ಮೆಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ಡೈರೆಕ್ಟ್ರಿನ ಬುಧವಾರ ಅಥವಾ ಗುರುವಾರ ವಿಸಿಟಿಗೆ ಬರ್ತಾಯಿದ್ದರು। ಅದನ್ನಕ್ಕಿಂತ ಮುಂಚೆ ಇವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಇತ್ತು, ಒಂದು 13 ರೂಮ್ಸ್ ಕೊಠಡಿ ಆಗಲಿ, ಶೌಚಾಲಯ ಆಗಲಿ, ಹಾಗೂ ಡೆಸ್ಕ್ ಆಗಲಿ, ಹಾಗೂ ಕಂಪ್ಯೂಟರ್ ಆಗಲಿ, ಇದನ್ನ ಬಗ್ಗೆ ಎಲ್ಲ ನಾವಾಗಲಿ ನಮ್ಮೆಲ್ಲ ಕಾರ್ಪೊರೇಟರ್ ಬಂದು ಇವತ್ತು ವಿಸಿಟಿಗೆ ಬಂದೆವು। ನಿಜವಾಗೂ ನೋಡಿದ್ರೆ ಈ ಪರಿಸರಲ್ಲಿ ಗಡಿ ಭಾಗದಲ್ಲಿ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಕ್ಷೇತ್ರದಲ್ಲಿ ಎರಡನೇ ಕೇಂದ್ರ ವಿದ್ಯಾಲಯ ಇವತ್ತು ಸನ್ಮಾನ್ಯ ನಮ್ಮ ನಾಯಕರಾದ ಪ್ರಕಾಶನ ಹುಕ್ಕೇರಿಯವರು ಮಂಜೂರು ಮಾಡಿದರು। ಯಾಕಂದರೆ ಕೇಂದ್ರ ವಿದ್ಯಾಲಯ ಮಹತ್ವ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು ಒಂದು ಕ್ಲಾಸ್ನಲ್ಲಿ ಸುಮಾರು 40 ವಿದ್ಯಾರ್ಥಿ ಇರ್ತಾರೆ, ಸುಮಾರು 450 ವಿದ್ಯಾರ್ಥಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕಲಿಯಕ್ಕೆ ಅವಕಾಶ ಸಿಗ್ತೈತಿ। ಮತ್ತು ಇವು ಎಲ್ಲ ವಿದ್ಯಾರ್ಥಿ ಯಾರು ಮೆರಿಟ್ ಇರಿಸಿದಾರೋ, ಯಾರು ಹೆಚ್ಚಿನ ಮಾರ್ಕ್ಸ್ ಪಡಿತಾರೋ ಅವ್ರಿಗೆ ಒಂದು ಅಡ್ಮಿಷನ್ ಸಿಗುವಂಥ ಒಂದು ಒಳ್ಳೆಯ ಒಂದು ಅಡ್ಮಿಷನ್ ಒಂದು ಒಳ್ಳೆಯ ಸಂಗತಿ ಇದೆ। ಈ ಕೇಂದ್ರ ವಿದ್ಯಾಲಯಕ್ಕೆ ಸಾಕಷ್ಟು ಸಪೋರ್ಟು ಕೂಡ ಮಾಡಿದರು। ಈ ಸಂದರ್ಭದಲ್ಲಿ ನಮ್ಮೆಲ್ಲ ಆತ್ಮೀಯ ಕಾರ್ಯದರ್ಶಿ ಆಗಲಿ, ನಮ್ಮೆಲ್ಲ ಕೌನ್ಸಿಲರ್ ಆಗಲಿ, ಹಾಗೂ ಎಲ್ಲ ಮಾಧ್ಯಮದವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ। ಈಗ ಅವರು ವಿಸಿಟಿಗೆ ಬರ್ತಾರೆ, ಈಗ ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ ಇವತ್ತು। ನಿಜವಾಗೂ ಡೆಸ್ಕ್ ಆಗಲಿ, ಇವತ್ತು ಪೇಂಟಿಂಗ್ ಆಗಲಿ, ರೂಮ್ಸ್ ಆಗಲಿ, ಇವತ್ತು 8 ಎಕರ್ ಲ್ಯಾಂಡು ಕೂಡ ಜಮೀನು ಕೂಡ ಅವರು ಹ್ಯಾಂಡ್ ಓವರ್ ಮಾಡಿದ್ದೀವಿ। ಆ ಸಂದರ್ಭದಲ್ಲಿ ಇವತ್ತು ಚಿಕ್ಕೋಡಿದಾಗ ಕೂಡ ಅವ್ರು ಏನು ಕೇಂದ್ರ ವಿದ್ಯಾಲಯ ಮಂಜೂರು ಮಾಡಿದರು, ಸುಮಾರು ಅಲ್ಲಿಯೂ ಕೂಡ ಬಿಲ್ಡಿಂಗ್ ಸ್ಟಾರ್ಟ್ ಆಗಿ 117 ಕೋಟಿ ರೂಪಾಯಿದಾಗ ಅದು ಇವತ್ತಾಗಲಿ ಬಿಲ್ಡಿಂಗ್ ಪೂರ್ಣ ಕೂಡ ಬಂದಿತ್ತು। ಅದು ಕೂಡ 2 ದಿವಸದಲ್ಲಿ ವಿಸಿಟಿಗೆ ಹೋಗ್ತೀನಿ, ಅಲ್ಲಿ ನೀರದ ಕೊರತೆ ಐತಿ। ಈಗಾಗಲೇ ಅಲ್ಲಿ ನಮ್ಗೆ ಪ್ರಿನ್ಸಿಪಲ್ ಅದನ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದರು, ಬರೋ 2-3 ದಿವಸದಲ್ಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀರದೇನು ಕೊರತೆ ಐತಿ ಅದು ಕೂಡ ನೀರದ ಅವ್ರಿಗೆ ಅನುಕೂಲ ಮಾಡಿಸ್ಕೊಡ್ತೀವಿ ಅಂತ ಹೇಳುತ್ತಾ ಇವತ್ತು ನಿಜವಾಗೂ ಗಡಿ ಭಾಗದಾಗ ಅಂದರೆ ಈ ಬಾರ್ಡರ್ ಬರ್ತೈತಿ, ನಮ್ಮ ಬಾರ್ಡರ್ ಇರಿದಾಗ 2 ಕೇಂದ್ರ ವಿದ್ಯಾಲಯ ಆಗುದಂದ್ರೆ ಒಂದು ದೊಡ್ಡ ಮಾತೈತಿ। ಈ ಸಂದರ್ಭದಲ್ಲಿ ಬಸವರಾಜ್ ಹನ್ಬರ್, ಉದಯ್ ಬದನೆಕಾಯಿ, ಭೀಮರಾವ್ ಮಾಳಗೆ, ಸಚಿನ್ ಬೆಂದಗೆ, ರವಿ ಗೋಸಾವಿ, ರುತೇಶ್ ಪಾಟೀಲ್, ರಾಜು ಪರಗೌಡರ್, ಸುಭಾಷ್ ಕುರುಬಟ್ಟೆ ಮತ್ತು ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು।